ಸೋಮಣ್ಣ, ಮೂರ್ತಿ, ಚೇತನ್ ಬಾಬು, ಶಂಕರಪ್ಪ, ನಮ್ಮ ನಾರಾಯಣ ಸ್ವಾಮಿ, ಇನ್ನೂ ಅವರ ಗೆಳೆಯರು ಹಾಗೂ ಈಗ ನೌಕರರ ಸಂಘ, ಎಸ್ ಸಿ ಎಸ್ ಟಿ ಜಿಲ್ಲಾ ನೌಕರರ ಸಂಘ, ಟೀಚರ್ಸು ಮತ್ತು ನೌಕರರ ಸಂಘ ಈಗ ನನ್ನ ಅಭಿನಂದಿಸಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ. ಇದು ಈ ಡಾಕ್ಟರೇಟ್ ಪದವಿ ನಾನು ಈಗಾಗಲೇ ಹೇಳಿದ್ದೀನಿ, ಇದು ನನ್ನ ಒಬ್ಬನ ಶ್ರಮದಿಂದ ಬಂದಿರೋದಲ್ಲ. ಇದರ ಹಿಂದೆ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಾವಿರಾರು ಜನರು ಇದರ ಹಿಂದೆ ಇದ್ದಾರೆ. ಪ್ರಾರಂಭದ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗ ಎಲ್ಲ ವಿಚಾರದಲ್ಲೂ ನಾವು ಒಬ್ರಿಗೊಬ್ರು ಹಂಚಿಕೊಂಡು ಈ ಸಂಘರ್ಷ ಸಮಿತಿನ ಕಟ್ಟಿದ್ದೀವಿ. ಒಂದು ಇಲ್ಲಿ ನಾನು ನೆನೆಸ್ಕೋಬೇಕು, ಆಗ ನಾನು ಆಗ್ತಾನೆ ಮದುವೆ ಆಗಿದ್ದೆ 78 ಅಲ್ಲಿ. ಆಗ ನನಗೆ ಊಟಕ್ಕೆ ಅದು ಇರಲಿಲ್ಲ. ಆಗ ಅಂಬೇಡ್ಕರ್ ರಾಷ್ಟ್ರ ಹುಡುಗರು ಅವರು ಊಟ ಮಾಡ್ತಾ ಇದ್ದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ತಂದು ಈ ನನಗೆ ಶಕ್ತಿ ತುಂಬಿದ್ದಾರೆ. ಅದೇ ರೀತಿ ಇಡೀ ರಾಜ್ಯದ ಎಲ್ಲ ನಾಯಕರು ಕೂಡ, ನಾನು ತುಂಬ ಸಣ್ಣವನಾಗಿದ್ದೆ, ಆಗ್ತಾನೆ ಡಿಗ್ರಿ ಓದ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಏನು ಗೊತ್ತಿರಲಿಲ್ಲ, ಸಂಘಟನೆ ಅಂದರೆ ಏನು, ಸಂಘ ಅಂದರೆ ಏನು ಗೊತ್ತಿರಲಿಲ್ಲ ನನ್ನಷ್ಟೇ, ಇನ್ನೂ ಉಳಿದವ್ರಿಗೂ ಕೂಡ ಅಂತ ಇದು ಏನು ಇರಲಿಲ್ಲ. ಆದರೆ ಎಲ್ಲರೂ ಒಬ್ಬೊಬ್ಬರಾಗಿ ಸೇರಿ ತಿಳ್ಕೊಂಡು ನಮ್ಮಲ್ಲಿ ಆ ಥರ ತಪ್ಪುಗಳನ್ನ ಮತ್ತೆ ತಿದ್ದುಕೊಂಡು ಸಂಘಟನೆನ ಮಾಡಿದ್ದೀವಿ. ಇವತ್ತು ಮೊದಲು ಏನು ಛಿದ್ರ ಆಗೋಗಿತ್ತು ದಲಿತ ಸಮುದಾಯ, ಇವತ್ತು ಅದೇ ಸ್ಥಿತಿನಲ್ಲಿ ಇದೆ. ಇದರಲ್ಲಿ ಉಪಜಾತಿಗಳು, ಮೊದಲು ಒಲೆಯರು ಮತ್ತು ಮಾದಿಗರು ಅಂತ ಇತ್ತು, ಈಗ ಒಲೆಯರಲ್ಲೇ ಸುಮಾರು ಗುಂಪುಗಳಾಗಿ ಹೊಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಇದು ನನಗೆ ಬಹಳ ನೋವು ಅಂತ ಹೇಳ್ತಾ, ಇದೊಂದು ಎಲ್ಲ ಸೇರಿ ಏನು ಕಟ್ಟಿದ್ದೀವೋ ಅದು ನಮ್ಮ ಕಣ್ಣು ಮುಂದೆ ಹಾಳಾಗ್ತಾ ಇದೆ. ರಾಜಕೀಯಕ್ಕೆ ಕೆಲವರು ಇದನ್ನ ಬಳಸಿದರು, ಅದು ನಾವು ಎಲ್ಲ ಇವರು ಕೂಡ ಬಲಿಯಾಗ್ಬಿಟ್ರಿ. ಅದರಿಂದ ಮತ್ತೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದಾಗ್ತಾ ಇದ್ದೀವಿ. ಇದು ಇದರಲ್ಲಿ ಏನು ಉಪ್ಪು ಜಾತಿಗಳದಿದೆಯೋ ಅದು ಒಂದಾಗಿ ಎಲ್ಲರೂ ಒಂದೇ ಇದರಲ್ಲಿದ್ದರೆ ಅದೇ ನನಗೆ ದೊಡ್ಡ ಸನ್ಮಾನ.